ಹಲೋ ನನ್ನ ಸ್ನೇಹಿತರೇ, ನಮಸ್ತೆ, ಸುಸ್ವಾಗತ ಕನ್ನಡತಿ ಲಾಕ್ಸ್ಗೆ. ಫ್ರೆಂಡ್ಸ್, ನಾನಿವತ್ತು ಬದನೆಕಾಯಿಂದ ಬಿಸಿ ಬಿಸಿಯಾದ ಬಜ್ಜಿನ ಹೇಗೆ ಮಾಡೋದಂತ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಮತ್ತೆ ತಡ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ರೈಸ್ ಫ್ಲೋರ್ನ ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು. ಹಾಗೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಬದನೆಕಾಯಿ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ತೊಗೋತಾ ಇದ್ದೀನಿ. ಇದ್ರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೋತೀನಿ. ಅದಕ್ಕೆ ಅಜ್ವಾನ ಇದನ್ನು ಚೆನ್ನಾಗಿ ಕೈಯಲ್ಲಿ ಒಸಗ್ಬಿಟ್ಟು ಇಟ್ಕೊಂಡಿದ್ದೀನಿ. ಅಜ್ವಾನನ ತೊಗೋತಾ ಇದ್ದೀನಿ. ಹಾಗೆ ಇದು ಸೋಡಾ. ನಂತರ ಉಪ್ಪನ್ನು ಕೂಡ ತೊಗೋತಾ ಇದ್ದೀನಿ. ನಾನು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇಷ್ಟೇ ಐಟಮ್ ಮಾತ್ರ ಸಾಕಾಗುತ್ತೆ. ನಾನಿಲ್ಲಿ ಮೊದಲಿಗೆ ಹಿಟ್ಟನ್ನು ತಯಾರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ 1 ಕಪ್. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹದ ನೋಡಿಕೊಂಡು ಮಾಡ್ಕೋಬೋದು. ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಅಜ್ವಾನನ ತಗೋತಾ ಇದ್ದೀನಿ. ಚೆನ್ನಾಗಿ ಹೊಸಕೆ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ. ಹಾಗೆ ನಾನಿಲ್ಲಿ ಸೋಡಾ ಪುಡಿ ಕೂಡ ತಗೋತಾ ಇದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ, ಸೋಡಾ ಜಾಸ್ತಿ ಯೂಸ್ ಮಾಡೋದು ಬೇಡ. ನಾವು ಸೋಡಾನೇ ಯೂಸ್ ಮಾಡದೆ ಮಾಡಬೇಕು ಅಂತಂದರೆ ಈ ಹಿಟ್ಟನ್ನು ಒಂದು 40ರಿಂದ 45 ನಿಮಿಷಕ್ಕೆ ಮುಂಚೆನೇ ಕಲಸಿಟ್ಕೊಂಡು, ಬಜ್ಜಿ ಮಾಡೋದಕ್ಕೂ 40ರಿಂದ 45 ನಿಮಿಷಕ್ಕೆ ಮುಂಚೆನೇ ಕಲಸಿಟ್ಕೊಂಡ್ರೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಅದಕ್ಕೆ ನೋಡಿ ನೀರನ್ನ ತಗೋಬೇಕಾಗತ್ತೆ. ನಾರ್ಮಲಾಗಿ ನೀವು ಬಜ್ಜಿ ಬೋಂಡ ಎಲ್ಲ ಮಾಡಲಿಕ್ಕೆ ಯಾವ ಅದಕ್ಕೆ ಕಲ್ಸ್ಕೋತೀರೋ ಆ ಅದಕ್ಕೆ ಹಿಟ್ಟನ್ನು ಕಲಸ್ಕೋಬೇಕು. ಒಂದೇ ಸಲ ನೀರು ಹಾಕೋಬೇಡಿ, ಹದ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲದನ್ನು. ನೋಡಿ, ಬಜ್ಜಿ ಬೋಂಡಕ್ಕೆಲ್ಲ ಈ ರೀತಿ ಕೈಯಲ್ಲಿ ಕಲ್ಸ್ಕೊಳ್ಳೋದ್ರಿಂದ ತುಂಬ ಹದವಾಗಿ ಬರುತ್ತೆ ಬಜ್ಜಿ ಬೋಂಡ. ಈ ಹಂತಕ್ಕೆ ಇಷ್ಟು ಪೇಸ್ಟಾಗಿ ನೀವು ಕಲಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಮಸಾಲ ರೆಡಿ ಮಾಡೋವರೆಗೂ ಸೈಡಲ್ಲಿ ಇಡೋಣ. ಬನ್ನಿ, ಈಗ ಮಸಾಲ ರೆಡಿ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಇದ್ದರೆ ಸಾಕಾಗುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಚೆನ್ನಾಗಿ ಅದು ಬಿಳಿ ಆಗೋವರೆಗೂ ಫ್ರೈ ಮಾಡಬೇಕು ಮೆಣಸಿನ್ಕಾಯಿ. ಅದ್ರ ಜೊತೆ ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಹಸಿಮೆಣಸಿನ್ಕಾಯಿ ಗ್ರೀನಿಂದ ವೈಟ್ಗೆ ಟರ್ನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಾನಿವಾಗ ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡಿನೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆ ಹಾಗೆ ಬಿಸಿ ಇರುತ್ತಲ್ವ, ಹಾಗೆ 1-2 ನಿಮಿಷ ಕೈಯಾಡೋಣ. ಇದಾದ ನಂತರ ಇದು ಕಂಪ್ಲೀಟಾಗಿ ಹಾರೋದಕ್ಕೆ ಬಿಡಬೇಕಾಗತ್ತೆ. ಅದು ಹಾರಿದ ನಂತರ ಅಷ್ಟೇ ನಾವು ಗ್ರೈಂಡ್ಗೆ ಹಾಕೋಬೇಕು. ಬಿಸಿಯಲ್ಲಿದ್ದಾಗ ಹಾಕಿದ್ರೆ ಟೇಸ್ಟು ಬರೋದಿಲ್ಲ. ಅದು ಹಾರಿದ ನಂತರನೇ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಈಗ ನಾನು ಬಜ್ಜಿಗೆ ಬದನೆಕಾಯಿನ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ಬದನೆಕಾಯಿ ತೊಟ್ಟನ್ನು ತೆಗಿಬೇಕಾಗತ್ತೆ. ನಂತರ ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕಾಗತ್ತೆ. ಹಾಗಾಗಿ 1 ಬೌಲಲ್ಲಿ ನೀರು ಇಟ್ಕೊಳ್ಳಿ, ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗುತ್ತೆ. ಫಸ್ಟ್ ಏನು ಕಟ್ ಮಾಡ್ತೀವಿ ಅದು ವೇಸ್ಟ್ ಆಗುತ್ತೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಈ ರೀತಿ ಡಬಲಾಗಿ ಕಟ್ ಮಾಡಬೇಕು. ನೋಡಿ, ಸ್ಟಫಿಂಗ್ ಮಾಡೋ ಥರ ಇರಬೇಕು. ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೀರಿಗೆ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ, ಆ ರೀಸನ್ಗೋಸ್ಕರ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಆಗ ಸ್ಟಫಿಂಗ್ ನೀಟಾಗಿ ಮಾಡ್ಬೋದು.
ನೋಡಿ ಬದನೆಕಾಯಿ ಕಟ್ ಮಾಡಾಗಿದೆ ಈಗ ಗ್ರೈಂಡ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಹಸಿ ಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಏನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ಅಷ್ಟೇ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದು ತರಿ ತರಿಯಾಗಿ ಮಾಡಬೇಕಾಗುತ್ತೆ ಫುಲ್ ಪೇಸ್ಟ್ ಆಗಿ ಮಾಡೋದು ಬೇಡ ತರಿ ತರಿಯಾಗಿ ಮಾಡಬೇಕಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಆರಿದ ನಂತರನೇ ನಾವು ಇದನ್ನು ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಷ್ಟೇ ಸಾಕಾಗುತ್ತೆ ನೀರು ನೋಡಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಸ್ಟಫಿಂಗ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಆ ರುಬ್ಬಿರೋಂಥ ಕಾರಣ ತಗೊಂಡು ಈ ರೀತಿ ಬದನೆಕಾಯಿ ಒಳಗಡೆ ತುಂಬಬೇಕಾಗತ್ತೆ ಈ ರೀತಿ ಫಿಲ್ ಮಾಡಿ ಇಟ್ಕೋಬೇಕು ನೋಡಿ ಕಂಪ್ಲೀಟಾಗಿ ಫಿಲ್ ಆಗಿದೆ ಅದೇ ರೀತಿ ನಾನು ಎಲ್ಲ ಬದನೆಕಾಯಿಗೂ ಮಾಡ್ಕೋತೀನಿ ನೋಡಿ ನಾನು ಸ್ಟಫಿಂಗ್ ಮಾಡಿ ಇಟ್ಟಿದ್ದೀನಿ ಈಗ ಸ್ಟವ್ ಮೇಲೆ ಎಣ್ಣೆನ ಇಟ್ಕೊಳ್ಳೋಣ ಎಣ್ಣೆನ ಕಾಯಿಸಬೇಕಾಗತ್ತೆ ಎಣ್ಣೆ ಕಾದ ನಂತರನೇ ಬಜ್ಜಿ ಹಾಕ್ಕೋಬೇಕು ಹಿಟ್ಟನ್ನ ಆಲ್ರೆಡಿ ಕಲಸಿಟ್ಟಿದ್ದೀವಲ್ವಾ ಅದಕ್ಕೆ ಬದನೆಕಾಯಿನ ಡಿಪ್ ಮಾಡಿ ಅದನ್ನು ಎಣ್ಣೆ ಕಾದ ನಂತರ ಹಾಕಿ ಫ್ರೈ ಮಾಡಿದ್ರೆ ಬಜ್ಜಿ ರೆಡಿಯಾಗುತ್ತೆ ನೋಡಿ ಎಣ್ಣೆ ಕಾದಿದೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾವು ಬಜ್ಜಿನ ಹಾಕೋಬೋದು ಆಲ್ರೆಡಿ ರೆಡಿ ಮಾಡಿಟ್ಟಿರೋ ಹಿಟ್ಟು ಜೊತೆ ಡಿಪ್ ಮಾಡಿರೋಂಥ ಬದನೆಕಾಯಿನ ಈ ರೀತಿಯಾಗಿ ಮಾಡಿ ನಾವು ಎಣ್ಣೆ ಒಳಗಡೆ ಹಾಕೋಬೇಕು ಅದೇ ರೀತಿ ನಾನು ಎಲ್ಲ ಬದನೆಕಾಯಿನೂ ಡಿಪ್ ಮಾಡಿರೋಂಥ ಬದನೆಕಾಯಿನ ಇದರೊಳಗಡೆ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ ನೋಡಿ ಎಲ್ಲ ಬದನೆಕಾಯಿನೂ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಕಿದ ತಕ್ಷಣ ಅದನ್ನು ಎಣ್ಣೆಯಿಂದ ತಿರುಗಿಸೋದು ಬೇಡ ಸ್ವಲ್ಪ ಬೇಯಲಿ ಅದು ಬೆಂದ ನಂತರನೇ ತಿರುಗಿಸ್ಬೇಕಾಗತ್ತೆ ನೋಡಿ ಈಗ ತಳ ಬಿಟ್ಟಿದೆ ಈ ರೀತಿ ತಿರುಗಿಸಿ ಚೆನ್ನಾಗಿ ಅದು ಒಳಗಿಂದ ನೀಟಾಗಿ ಬೇಯೋ ಥರ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕಾಗತ್ತೆ ಒಂದು ಅಥವಾ ಎರಡನೇ ಉರಿಲಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಎಣ್ಣೆ ಕಾಯಿತು ಅಂದರೆ ಬಜ್ಜಿ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಉರಿ ಕಡಿಮೆನೇ ಇಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಬಜ್ಜಿ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತಿನ್ಲಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅದು ಮಾಡಬೇಕಾದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಮಿಕ್ಕಿದಂಥ ಬಜ್ಜಿನ ನಾನು ಹಾಕುತ್ತೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ತುಂಬ ಟೇಸ್ಟಿ ಆಗಿತ್ತು ಎಲ್ಲರೂ ಟ್ರೈ ಮಾಡಿ ಮನೇಲಿ ಎಲ್ಲರೂ ಟ್ರೈ ಮಾಡಿ ಮನೇಲಿ ಟೇಸ್ಟಿ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಧನ್ಯವಾದಗಳು